ನಮ್ಮ ಭಾರತ ದೇಶದಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗ್ತಿರುವುದು ಇದು ಎಲ್ಲ ಭಾರತೀಯರಿಗೆ ಒಂದು ಸಂತೋಷದ ವಿಷಯ. ಆದರೆ ಇದು ಇದು ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಂಗ್ರಹ ಏನು ಇವತ್ತು ಭಾರತ ದೇಶದಿಂದ ನಡೀತಾ ಇರುವುದು, ಇದು ಸ್ವಯಂ ಪ್ರೇರಿತವಾಗಿ ಜನ ಪ್ರತಿಯೊಬ್ಬರು ಜನ ಕರೆದು ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಂಗ್ರಹಕ್ಕೆ ಕೈ ಜೋಡಿಸಿ ತಮ್ಮ ಕೈಲಾದಷ್ಟು ದುಡ್ಡನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಯಾರೂ ಕೂಡ ಒತ್ತಡವಿಲ್ಲದೆ ತಮ್ಮ ಸ್ವಯಂಪ್ರೇರಿತವಾಗಿ ರಾಮನ ಮೇಲೆ ಭಕ್ತಿ ಇದೆ, ಇಲ್ಲ ಯಾರೂ ನಮಗೆ ಪೋಸ್ಟಿಲ್ಲ, ನಾವು ಸ್ವಯಂಪ್ರೇರಿತವಾಗಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸ್ವಯಂಪ್ರೇರಿತವಾಗಿ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ದಾನವನ್ನು ನಾವು ನೀಡ್ತಾ ಇದ್ದೇವೆ. ರಾಮ ಮಂದಿರ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ದೈವೀ ಪುರುಷ, ಪ್ರತಿಯೊಬ್ಬರು ಅದನ್ನು ಅನುಕರಣೆ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಭಾರತದ ಸಂಸ್ಕೃತಿಯೊಳಗೆ ತಾನು ದುಡಿದ ಹಣದೊಳಗೆ ಇಂತಿಷ್ಟು ಹಣವನ್ನು ದೈವಿಕ ಕೃತ್ಯಕ್ಕೂ ಮತ್ತು ಇಂತಿಷ್ಟು ಹಣವನ್ನು ಬಡವರಿಗೂ ಮತ್ತು ಇಂತಿಷ್ಟು ಹಣವನ್ನು ಯಾರು ದೀನ್ ದಲಿತಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಧರ್ಮದಲ್ಲೇ ಇದೆ. ಹಾಗಾಗಿ ಯಾರೂ ಫೋರ್ಸ್ ಮಾಡ್ತಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ನಾವೆಷ್ಟು ಕೊಡ್ತೀವೋ ಅಷ್ಟು ಹಣವನ್ನು ಇಸ್ಕೋತಿದ್ದಾರೆ. ಅದರಲ್ಲಿ ನಾವು ಅವ್ರು ಯಾವುದು ಫೋರ್ಸ್ ಮಾಡಲಾರ್ದೆ ನಮ್ಮ ಹತ್ರ ಹಣವನ್ನು ಇಸ್ಕೋತಾ ಇದ್ದಾರೆ. ಇದು ಎಲ್ಲ ಧರ್ಮದೊಳಗೂ ಎಲ್ಲ ಧರ್ಮೀಯರು ತಮ್ಮ ತಮ್ಮ ಮಂದಿರಗಳನ್ನು ಮಸೀದಿಗಳನ್ನ ಕಟ್ಕೋಬೇಕಂದ್ರೆ ಅದಕ್ಕೆ ಆರ್ಥಿಕ ಸಹಾಯ ಬೇಕೇ ಬೇಕು. ಹಾಗಾಗಿ ಆ ಆರ್ಥಿಕ ಸಹಾಯವನ್ನು ಹಿಂದೂಗಳು ಮಾಡ್ತಿರೋದು ತಪ್ಪೇನಿಲ್ಲ, ಅದ್ರಲ್ಲಿ ಮುಸ್ಲಿಮರು ಮಾಡ್ತಿರ್ಬೋದು. ನಮ್ಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಯಾರು ಫೋರ್ಸ್ ಮಾಡಿಲ್ಲ, ನಮ್ಗೆ ಕೈಲಾದ ಸಹಾಯವನ್ನು ನಾವು ಮಾಡೇವಿ. ಹೌದು ಸರ್, ಬಂದಿದ್ರು ಆದ್ರೆ ಅಷ್ಟೇ ಕೊಡು ಇಷ್ಟೇ ಕೊಡು ಅಂತ ಅವ್ರೇನು ಇದು ಮಾಡಿಲ್ಲ ನಮ್ಗೆ. ನಾವು ನಮ್ದಂತೂ ಹಿಂದೂ ರಾಷ್ಟ್ರ, ನಾವು ಕೊಡ್ಲೇಬೇಕಾಗುತ್ತೆ. ಮತ್ತೊಂದು ರಾಮದನ್ ಭಕ್ತರು ನಾವು, ಅದರ ಸಂಬಂಧ ನಾವು ಕೊಟ್ಟಿದ್ದೇವೆ. ನಮ್ಮ ದೇವರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ನಾವು ಇದು ಮಾಡಿದ್ದೇವೆ, ನಿಧಿ ಸಮರ್ಪಣೆ ಮಾಡಿದ್ದೇವೆ. ಸ್ಟಿಕರ್ ನಮ್ಗೆ ಇದರದಿಂದ ನಾವು ಹಚ್ಕೊಂಡಿದ್ದಲ್ಲದು, ನಾವು ಹೇಳಿದ್ದೇವೆ ಹಚ್ಚಿರಿ ಅಂತ ಬಂದಿತ್ತು ಮನೆಯಲ್ಲಿ. ಹಾ ಇಲ್ಲ ಇಲ್ಲ, ಹಾ ಕೇಳಿದ್ರು ಅವರು ಹಚ್ಚಬೇಕಾ ಬೇಡ ಅಂತ. ಹಚ್ಚಿರಿ, ನಾವು ರಾಮ ಭಕ್ತರು ಅದಕ್ಕೆ ನಾವು ಹಚ್ಚ ಅಂತ ಹೇಳಿದ್ದೇವೆ. ದೇಣಿಗೆ ಬಂದಿದ್ದಾರೆ, ಇದು ರಾಷ್ಟ್ರಾದ್ಯಂತ ಅಭಿಯಾನ ನಡೀತಾ ಇದೆ ನನಗೆ ಮಾಹಿತಿ ಪ್ರಕಾರ. ಅದರ ಪ್ರಮುಖವಾಗಿ ಎಲ್ಲರೂ ಬಂದಿದ್ದಾರೆ. ನಾವು ಈ ದೇಶ ಹಿಂದೂ ರಾಷ್ಟ್ರ ಇರೋದ್ರಿಂದ ನಾವು ಒಂದು ರಾಮಗ ದೇಣಿಗೆ ಕೊಟ್ಟಿದ್ದೀವಿ. ಕೊಡೋರೇನು ತಪ್ಪಿಲ್ಲ, ದೇವ್ರಿಗೆ ದೇಣಿಗೆ ಕೊಡೋದ್ರಲ್ಲಿ ಇದರಲ್ಲಿ ಯಾವುದು ಒತ್ತಾಯ ಏನು ಇರಂಗಿಲ್ಲ. ಅವ್ರು ಕೇಳಿದ್ದಾರೆ, ನಾವು ದೇಣಿಗೆ ಕೊಟ್ಟಿದ್ದೀವಿ. ಕೊಡೋದು ನಮ್ದು ಒಂದು ಪುಣ್ಯ ಅಂತ ತಿಳ್ಕೊತೇವೆ ನಾವು. ನಾವು ಅಲ್ಲಿ ಹೋಗಿ ದೂರದ ಅಯೋಧ್ಯೆಗೆ ಹೋಗಿ ನಾವು ಕೊಡೋಕ್ಕಾಗಂಗಿಲ್ಲ. ಇಲ್ಲಿ ಇಲ್ಲಿಂದ ಸಲ್ಲಿಸುವ ಮಗಲ್ ಹತ್ತಾಯಿತು, ಒಂದು 100 ರೂಪಾಯಿ ಆಯಿತು, ಎಷ್ಟು ಆಯಿತು, ನಾವು ಒಂದು ನಮ್ಮ ಯೋಗ್ಯತೆ ಪ್ರಕಾರ ನಾವು ಒಂದು ದೇಣಿಗೆ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನಾವು ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಇದೆ. ಸ್ಟಿಕ್ಕರ್ ಹಚ್ಚೋ ಬಗ್ಗೆ ಅವರೇನಿಲ್ಲ, ಸ್ಟಿಕ್ಕರ್ ಎಲ್ಲ ಕಂದಿದ್ರು, ಕೆಲವೊಬ್ಬರು ಪ್ರಾಮಿನೆಂಟ್ ಕರಪತ್ರಗಳನ್ನು ಕೊಟ್ಟಿದ್ರು, ಸ್ಟಿಕ್ಕರ್ ಹಚ್ಚಿದ್ರು. ನಮಗೊಂದು ಅಭಿಮಾನದ ಸಂಗೀತ, ನಾವು ರಾಮ ಭಕ್ತರಾಗಿ ಸ್ಟಿಕ್ಕರ್ ಒಂದು ಹಚ್ಕೊಂಡು ಒಂದು ಹಿಂದೂ ಧರ್ಮದ ಒಂದು ಮೂಲದ ಪ್ರಕಾರ ಮರ್ಯಾದಾ ಪುರುಷ ರಾಮನಿಗೆ ಒಂದು ಗೌರವ ಸಲ್ಲುತ್ತದೆ. ನಮ್ಮ ಮನೆಗೆ ಸ್ಟಿಕ್ಕರ್ ಹಚ್ಚಿದ್ರು ರಾಮನೇ ಸ್ವಯಂ ಪ್ರಯತ್ನಕ್ಕೆ ಬಂದಾಗಿದೆ. ಅದೇ ಥರ ನಾವು ಸಂತೋಷದಿಂದ ಇದ್ದೇವೆ ನಾವು ಭಕ್ತಿಗಿಂತ. ಮೊನ್ನೆ ರಾಮ ಮಂದಿರ ನಿಧಿ ಸಂಗ್ರಹಣಕ್ಕೆ ನಮ್ಮ ಎಲ್ಲ ಇಲ್ಲಿ ಮನೆಯಲ್ಲೇ ಅಡ್ಡಾಡಿದ್ದಾರೆ, ನಮ್ಮ ಅಂಗಡಿಗೆ ಬಂದಿದ್ದಾರೆ. ನಮ್ಗೆ ಕೊಟ್ಟಷ್ಟು ಇಸ್ಕೊಂಡು ಅದ್ರ ಅಷ್ಟು ಕೊಡೋಕೆ ಇಷ್ಟು ಕೊಡೋಕಂತ ಎಲ್ಲಿ ಯಾವ ಮುಖಂಡರು ಯಾರು ಆಯ್ತು ಯಾರು ಹೇಳಿಲ್ಲ, ಯಾವ ಸಂಘ ಪರಿವಾರದವರು ಯಾರು ಹೇಳಿಲ್ಲ. ನಿಮ್ಮ ಇಷ್ಟ ಬಂದರು ಎಷ್ಟಾದ್ರೆ, ನಿಮ್ಗೆ ತಿಳಿದ್ರೆ 10 ರೂಪಾಯಿ 5 ರೂಪಾಯಿ 500 ರೂಪಾಯಿ 1,000 ರೂಪಾಯಿ ಎಷ್ಟು ತಿಳಿದಷ್ಟು ಕೊಡ್ರಿ ಅಂತ ಹೇಳಿದ್ರೆ ಇದರಲ್ಲಿ ಯಾವ ರೀತಿಯಿಂದ ಏನು ಒತ್ತಾಯ ಮಾಡಿಲ್ಲ. ಯಾವ್ದೇ ಥರ ನಮ್ಮ ಅಂಗಡಿಗೆ ಆಯ್ತು ಎಲ್ಲಿ ಆಯ್ತು ಈ ಥರ ಇಷ್ಟು ಕೊಡ್ರಿ ಅಂತ ಹೇಳಿ ಫೋರ್ಸ್ ಇಲ್ಲ. ಯಾವ ಸಮಾಜದವ್ರಿಗೆ ಸಹಿತ ಇದು ಮಾಡಿ ಎಲ್ಲ ಸಮಾಜದವರು ಭಕ್ತಿಪೂರ್ವಕ ರಾಮ ಮಂದಿರ ಸಲುವಾಗಿ ಎಲ್ಲ ಮನೆ ಪೂರ್ವಕ್ಕೆ ಎಲ್ಲರೂ ನಿಧಿ ಸಂಗ್ರಹಣೆ ಮಾಡಿದ್ರೆ ಎಲ್ಲರೂ ಕೊಟ್ಟಿದ್ದಾರೆ ಸಹಿತ. ಇದ್ರ ಯಾರ್ದೇನು ಒತ್ತಾಯ ಏನಿಲ್ಲ, ಇಷ್ಟೇ ಕೊಡೋಕೆ ಅಷ್ಟೇ ಕೊಡೋಕಂತ ಯಾರೇನು ಇದು ಮಾಡಿಲ್ಲ. ನಾವು ಸಹಿತ ನಾವು ನಮ್ಮ ಅಂಗಡಿ ಸಣ್ಣ ಅಂಗಡಿ, ನಮ್ಮ ಅಂಗಡಿ ಪೂರ್ವಕ್ಕೆ ನಾವು ಎಷ್ಟು ರಾಮ ಭಕ್ತಿ ನಮ್ದೆಷ್ಟೈತೆ ಅದ್ರ ಥರ ನಾವು ಕೊಟ್ಟಿದ್ವಿ. ಯಾವ್ದು ಏನು ಮಾಡಿಲ್ಲ, ಯಾವ್ದ್ರಿಂದ ಏನೇನೇನು ಇದು ಮಾಡಿಲ್ಲ. ನಿಮ್ಮ ಭಕ್ತಿ ಪೂರ್ವಕ್ಕೆ ಎಷ್ಟು ಆಗ್ತೈತೆ ಅಷ್ಟು ಕೊಟ್ಟರು ಒತ್ತಾಯ ಇಲ್ಲ ಅಂತಲೇ ಹೇಳಿದ್ದಾರೆ. ರಾಮ ಮಂದಿರ ದೇಣಿಗೆ ಸಂಗ್ರಹಕ್ಕೋಸ್ಕರ ಜನಗಳು ಬಂದಿರೋ ಕಾರಣ ನಾವು ದೇಣಿಗೆನೂ ಕೊಟ್ಟಿದ್ದೀವಿ, ಮುಂದೂ ಕೊಡ್ತೀವಿ. ಇಲ್ಲಿ ಜನಗಳು ರಾಜಕೀಯವಾಗಿ ರಾಮ ಮಂದಿರ ಕಟ್ಟೋದಕ್ಕೆ ಮುಸ್ಲಿಮು ವಿರೋಧಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗೂ ದೇಣಿಗೆ ಕೊಟ್ಟಿದ್ದೀವಿ, ಮುಂದಾದರೂ ರಾಮ ಮಂದಿರ ಮುಗಿಯೋವರೆಗೂ ಕೂಡ ನಾವು ದೇಣಿಗೆ ಕೊಡೋಕೆ ರೆಡಿ ಇದ್ದೀವಿ. ಯಾವುದೇ ಮಸೀದಿ ಆಗಲಿ ಅವರು ನಮಗೆ ದೇಣಿಗೆ ಕೊಡ್ತಾರೆ, ಯಾವುದೇ ಚರ್ಚ್ ಆಗಲಿ ಎಲ್ಲ ದೇಣಿಗೆಗಳನ್ನು ಸಂಗ್ರಹ ಮಾಡ್ತಾರೆ. ಇಂಥದ್ರಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ರಾಮ ಮಂದಿರ ಕಟ್ಟೋದಕ್ಕೆ ಇಡೀ ಭಾರತ ದೇಶ ಮುಂದೆ ಬರಬೇಕು. ಮನೆ ಮನೆಯಿಂದ ದೇಣಿಗೆ ಸಂಗ್ರಹ ಆಗಬೇಕು. ತಮ್ಮ ಕೈಲಿ ಎಷ್ಟಾಗುತ್ತೋ 10 ರೂಪಾಯಿಂದ ಹಿಡಿದು ಎಷ್ಟಾಗುತ್ತೋ ಅವರವರ ಇದಕ್ಕೆ ತಕ್ಕಂತೆ ಎಲ್ಲರೂ ದೇಣಿಗೆ ಕೊಟ್ಟು ನಮ್ಮ ಭಾರತದಲ್ಲಿ ರಾಮ ಮಂದಿರ ಭವ್ಯ ಮಂದಿರವಾಗಿ ಮಾಡ್ಕೊಳ್ಬೇಕಂತೇಳಿ ನಾವು ರೆಡಿ ಇದ್ದೀವಿ ನೋಡ್ರಿ. ಇಲ್ಲಿ ಯಾರು ಒತ್ತಾಯ ಪೂರ್ವಕವಾಗಿ ಯಾರು ಕೇಳ್ತಾ ಇಲ್ಲ. ರಾಮ ಮಂದಿರ ಅಂದರೆ ಒಂದು ರಾಮನ ಜನ್ಮಸ್ಥಳ ಭಾರತ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇದು ರಾಮರಾಜ್ಯವಾಗಬೇಕೆಂಬುದು ಎಲ್ಲರದು ಆಸೆನೇ ಇದೆ. ಇವಾಗ ರಾಜಕಾರಣಿಗಳು ಕೆಡಿಸ್ತಾ ಇದ್ದಿರ್ತಾರೆ, ಅವ್ರು ಕೊಡಬೇಡ್ರಿ ಇವ್ರು ಕೊಡಬೇಡ್ರಿ ಅಂತೇಳಿ. ಇಲ್ಲಿ ಯಾರು ಯಾರು ಒತ್ತಾಯ ಪೂರ್ವಕವಾಗಿ ಯಾರನ್ನು ಕೇಳ್ತಾ ಇಲ್ಲ. ಅವರವರ ಪ್ರೀತಿ ವಿಶ್ವಾಸದ ಮೇಲೆ ಮುಸ್ಲಿಮ್ಸಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಎಲ್ಲ ಸೇರಿನೇ ರಾಮ ಮಂದಿರ ಕಟ್ಟಿದ ಮೇಲೇ ಅದು ಒಂದು ರಾಮ ಮಂದಿರ
ಬುನಾದಿ ಗಟ್ಟಿಯಾಗಿರೋಕ್ಕೆ ಸಾಧ್ಯ. ಅದು ಎಲ್ಲರದು ಒಮ್ಮತದಿಂದನೇ ರಾಮ ಮಂದಿರ ನಿರ್ಮಾಣವಾಗಬೇಕು. ಅದು ಹಿಂದೂಗಳಿಗೋಸ್ಕರನೂ ಸೀಮಿತ ಆಗಿರಬಾರ್ದು, ಮುಸ್ಲಿಮ್ಗೋಸ್ಕರನೂ ಸೀಮಿತ ಆಗಿ ಎಲ್ಲ ಜಾತಿಯವರು ಸೇರಿ ಕಟ್ಟಿದ ಮೇಲೇ ರಾಮ ಮಂದಿರ ಒಂದು ಭದ್ರವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಅದು ರಾಮ ಮಂದಿರ ಕಟ್ಟಡ ಒಂದು ಪ್ರಯುಕ್ತ ಎಲ್ಲ ದಾನಿಗಳು ಭಕ್ತರು ಇಲ್ಲಿ ಆ ಜಾತಿ ಈ ಜಾತಿ ಎಂಬುದೇನಿಲ್ಲ, ತಮ್ಮ ಸ್ವಾಯಿಚ್ಛೆಯಿಂದ ದಾನ ಮಾಡಕತ್ತರ ಹೊರತಾಗಿ ದೇಣಿಗೆ ರೂಪದಲ್ಲಿ ದುಡ್ಡು ಬರ್ಸಕತ್ತರ ಹೊರತಾಗಿ ಯಾವುದೇ ಒತ್ತಾಯ ಇಲ್ಲ. ಇದು ರಾಜಕೀಯ ಒಂದು ಪ್ರೇರಣೆಯಿಂದ ಕೆಲವೊಬ್ಬರು ಏನೋ ಯಾವ ರೀತಿ ಹೇಳಿಕೆ ಕೊಡಕತ್ತಾರ, ಇದು ಅಷ್ಟು ಸಮರ್ಥದಲ್ಲ. ದಯಮಾಡಿ ಕೆಲವು ವ್ಯಕ್ತಿಗಳು ತಮ್ಮ ಮನಸ್ಫೂರ್ತಿಕವಾಗಿ ರಾಮ ಮಂದಿರ ಭಕ್ತಿಯಿಂದ ದೇಣಿಗೆ ಕೊಡ್ತಾರ ಹೊರತಾಗಿ ಯಾವುದೇ ಥರದ ಒತ್ತಾಯ ಇಲ್ಲ ಇದರಲ್ಲಿ. ಅದರಲ್ಲಿ ಬಿಡ್ತೇನೆ, ನಾನು ಒಬ್ಬ ಭಕ್ತನೇ, ರಾಮನ ಭಕ್ತ ಆಗಿ ಬಂದರೂ ನನ್ನ ಕೈಯಷ್ಟು ನಾನು ದೇಣಿಗೆ ಕೊಟ್ಟಿದ್ದೇನೆ, ಆದರೆ ನನಗೆ ಯಾವುದೇ ಥರದ ಒತ್ತಾಯ ಇಲ್ಲ, ಯಾವುದೇ ಥರದ ಮನಿ ಟಿಮ್ ಹಾಕಿಲ್ಲ. ಸೊ ಎಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸುವಂಥವ್ರು ಒಂದು ಉತ್ತರ ಕೊಡಿ, ಇನ್ಮೇಲೆ ನಿಮ್ಮ ಪಕ್ಷದ ಚಿಹ್ನೆ ಬಾವುಟಗಳನ್ನು ಯಾವ ಮನೆಗೂ ಕೂಡ ಅಂಟಿಸಲ್ಲ, ಕರಪತ್ರಗಳನ್ನು ಹಂಚಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನೋಡೋಣ, ಆ ಪ್ರಮಾಣ ಮಾಡಿ, ಅದನ್ನು ಯಾರೂ ಮಾಡಲ್ಲ. ಯಾವುದು ಋಣ ಎಲ್ಲಿರುತ್ತೆ, ಯಾರಿಗೆ ಮುಟ್ಟಬೇಕು ಅದು ಮುಟ್ಟುತ್ತೆ, ಅವರವ್ರ ಇಷ್ಟ ಅದು ಹೇಗಿರುತ್ತೋ ಹಾಗೆ.